ಮಂಗಳೂರು ಮಹಾನಗರ ಪಾಲಿಕೆ ಮಾಡುತ್ತಿರುವ ಕಾಮಗಾರಿ ಕೆಲಸ ಶ್ಲಾಘನೀಯ. ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ರಾಜಕೀಯ ಮಾಡಬಾರದೆಂದು ಸಂಸದ ನಳಿನ್ ಕುಮಾರ್ ಕಟೀಲ್ ಹೇಳಿದ್ರು. ಮಂಗಳೂರು ಪುರಭವನಕ್ಕೆ ಕುದ್ಮಲು ರಂಗರಾವ್ ಪುರಭವನ ಎಂಬ ಹೆಸರನ್ನ ನಾಮಕರಣ ಮಾಡಿದ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಮಂಗಳೂರಿನ ಪುರಭವನದಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಹಾಗೂ ನಗರದಲ್ಲಿ 500 ಕೋಟಿ ವೆಚ್ಚದಲ್ಲಿ ನಡೆಯುವ ಕಾಮಗಾರಿಗೆ ಸಚಿವ ಯುಟಿ ಖಾದರ್ ಚಾಲನೆಯನ್ನ ನೀಡಿದ್ರು. ಕುದ್ಮಲು ರಂಗರಾವ್ ಹೆಸರನ್ನ ಇಟ್ಟದ್ದು ಯಾವುದೇ ಚರ್ಚೆಗಳಿಲ್ಲದೆ ಪೂರ್ಣ ಪ್ರಮಾಣಗಳ ಸಹಕಾರದಿಂದ ಈ ಕಾರ್ಯ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಗೌರವ ಕೊಟ್ಟಂತಾಗಿದೆ. ಆಡಳಿತದಲ್ಲಿ ಅಭಿವೃದ್ಧಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ವಿಶೇಷ ಸ್ಥಾನವನ್ನ ಪಡೆದುಕೊಂಡಿದೆ. ಅಭಿವೃದ್ಧಿಯಲ್ಲಿ ರಾಜಕಾರಣ ಸಲ್ಲದು ಎಂದು ಸಂಸದರು ಹೇಳಿದರು. ಕುದ್ಮಲು ರಂಗರಾವ್ ಅವರ ಹೆಸರಲ್ಲಿ ಮರುನಾಮಕರಣಗಳು ಕೂರಿಸಿದ್ದು ನಮಗೆ ಅತ್ಯಂತ ಸಂತೋಷದ ವಿಚಾರ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕಂತ ಹೇಳಿದ್ರೆ ಈ ಕೆಲಸ ಯಾವಾಗಲೂ ಆಗಬೇಕಿತ್ತು. ಕುದ್ಮಲು ರಂಗರಾವ್ ಬಹುಶಃ ಇವತ್ತು ಅತ್ಯಂತ ಒಂದು ಮಾನವತಾವಾದಿ, ಬಹುಶಃ ಸಂವಾದ ತಲಮಟ್ಟದ ಜನಸಭೆ ಅವತ್ತಿನ ಜನರ ಬಗ್ಗೆ ಅವತ್ತಿನ ಕಾಲದಲ್ಲಿ ಆಲೋಚನೆ ಮಾಡಿಕೊಂಡು ಬೇರೆ ಬೇರೆ ಕಾರ್ಯಕ್ರಮ ಹಮ್ಮಿಕೊಂಡು ಇವತ್ತು ಮಂಗಳೂರು ಇಷ್ಟೊಂದು ಅಭಿವೃದ್ಧಿ ಮತ್ತು ಎಲ್ಲಾ ಜಾತಿ ಮತ್ತು ವರ್ಗದವರು ಕೂಡ ಸಮಾನತೆಯಿಂದ ಸ್ವಲ್ಪ ಮಟ್ಟ ಜೀವನ ಮಾಡಲು ಅವಕಾಶ ಮಾಡಿ ಕೊಟ್ಟಿದ್ರೆ ಅದು ಕುದ್ಮಲು ರಂಗರಾವ್ ಅವರ ಚಿಂತನೆ ಅಂತ ನಾವು ಇವತ್ತು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಮ್ಮ ಲೋಕಸಭೆಯ ಸಂವಿಧಾನದಲ್ಲಿ ಎಲ್ಲ ವಿರೋಧ ಪಕ್ಷ ಅಂತ ಇಲ್ಲ, ಆಡಳಿತ ಮತ್ತು ಪ್ರತಿಪಕ್ಷ ಅಂತ ಇರತಕ್ಕಂಥದ್ದು. ಆಡಳಿತ ಮಾಡೋದಕ್ಕೆಲ್ಲ ವಿರೋಧ ಮಾಡೋದು ನಮ್ಮ ಗುರಿಯಲ್ಲ. ಆಡಳಿತ ಮಾಡಿದಾಗ ಒಳ್ಳೇದು ಮಾಡಿದಾಗ ಒಳ್ಳೇದು ಮಾಡಿದಿರಿ ಅಂತ ಹೇಳುದು, ಸ್ವಲ್ಪ ಅನ್ಯಾಯ ಮಾಡಿದಾಗ ನೀವು ಅನ್ಯಾಯ ಮಾಡಿದ್ರಿ ಅಂತ ಎದ್ದು ಪ್ರತಿಭಟನೆ ಮಾಡುದು. ಹಾಗೆ ಆಡಳಿತ ಮತ್ತು ಪ್ರತಿಪಕ್ಷಗಳು ಒಂದಾಗಿ ಕೆಲಸ ಮಾಡಿದಾಗ ಒಳ್ಳೆಯ ಕಾರ್ಯಗಳಾಗ್ತದೆ. ಹಾಗೆ ಆಡಳಿತ ಮತ್ತು ಪ್ರತಿಪಕ್ಷಗಳು ಒಂದಾಗಿ ಇವತ್ತು ಕುದ್ಮಲು ರಂಗರಾಯರ ಹೆಸರು ಇಡುವುದರ ಮುಖಾಂತರ ನಿಜವಾಗಿರ್ತಕ್ಕಂಥ